ಬಿಜೆಪಿ ಬಿಜೆಪಿ ಜೆಡಿಎಸ್ ಚಲೋ ಮಾಡಿ ಬಿಜೆಪಿ ಅವ್ರು ತೋಡ್ಕೊಂಡಿರುವಂತ ಬಾವಿಗೆ ಅವರು ಬೀಳಕೊಂಡಿಲ್ಲ. ಈಗ ಹೆಂಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋಂತ ಎಸ್ ಐ ಟಿ ಮಾಡಿಬಿಟ್ಟು ಏನು ವಾಲ್ಮೀಕಿದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾವೇ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವೇ ಕೇಸ್ ರಿಜಿಸ್ಟರ್ ಮಾಡಿ ಎಸ್ ಐ ಟಿ ಮಾಡಿ ಮಾಡ್ತಾ ಇದ್ದಾರೆ. 89 ಕೋಟಿ ಅದನ್ನು 180 ಕೋಟಿ ಅಂತ ಅದನ್ನು ಬಿಂಬಿಸ್ತಾರೆ. 189 ಕೋಟಿ ಅಂತ ಬಿಂಬಿಸ್ತಾರೆ. ನಾವೇ ಅರೆಸ್ಟ್ ಮಾಡ್ತಿದ್ವಿ. ಅವ್ರ ಪ್ರಚಾರ ತೆಗೆದುಕೊಳ್ಳಿಕ್ಕೆ ಬೇರೆ ಬೇರೆ ಏಜೆನ್ಸಿನ ಕರ್ಕೊಂಡು ಬಂದು ಮಾಡಿ ನಮ್ಮ ಹೋಗಿಲ್ಲ ಕಿರುಕುಳ ಕೊಟ್ಟಿದ್ದೆ ಕಲಿತ ಮಾಡ್ತಾರೆ. ಅವ್ರು ಮಾಡಿದ್ರು ಕಾನೂನು ಪ್ರಕಾರ ಮಾಡಿದ್ವಿ. ಈಗ ಅದರಿಂದ ಏನಾಯಿತು, ನಾವು ಅವ್ರಿಗೆ ಅಲೋ ಮಾಡ್ತಾರೆ. ವಿ ಅಲೋಡ್ ದಮ್ ಎಸ್, ನಾವೇನು ತಪ್ಪು ಮಾಡಿಲ್ಲ, ಆಫೀಸರ್ಸ್ ಮಾಡಿದ್ದಾರೆ, ಯಾರೇ ತಪ್ಪಿಸಿದ್ರು ಕೂಡ ಅದನ್ನು ನಾವು ಶಿಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಲೋ ಮಾಡ್ತಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕೆ ಅವರು ಬಿಡದೆ ಹೋದರೆ, ನಾವು ಮಾತಾಡಬೇಕಾದ್ರೆ ಅಶೋಕ್ ಮಾತಾಡಬೇಕಾದ್ರೆ ರವಿ ಮಾತಾಡಬೇಕಾದ್ರೆ ಇನ್ನೊಬ್ಬರು ಮಾತಾಡಬೇಕಾದ್ರೆ ಫ್ರೀ ಆಗಿ ಬಿಟ್ಟಿದ್ವಿ. ಬೆಳಗ್ಗೆ ಚೆಲ್ಲಿ ಅಂತೇಳಿ ಅವ್ರದೇ ಆದಂಥ ವಿಧಾನದಲ್ಲಿ ಅವರು ಚೆಲ್ಲಿದ್ದಾರೆ, ಅದು ಬೇರೆ ವಿಷಯ. ನಾವು ಅದೇ ರೀತಿ ನಮ್ಮ ಉತ್ತರ ಕೊಡಬೇಕಲ್ಲ, ನಮಗೆ ಬಿಡಲಿಲ್ಲ. ಸೊ ನಾವು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ಕಾಲದಲ್ಲಿ ಇದೇ ರೀತಿ ಹಗರಣಗಳನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ, ಮುಂಬೈ ಮುಖ್ಯಮಂತ್ರಿ ಆಗಿದ್ದಾಗ, ಎಲ್ಲ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಸಿ ಎ ಜಿ ವರದಿಗಳಿವೆ, ರಿಪೋರ್ಟ್ಗಳಿದೆ, ಅವನ್ನೆಲ್ಲ ನಾವು ಬಿಚ್ಚಿ ಹೇಳಬೇಕು, ಅದಕ್ಕೆ ಅವಕಾಶವೇ ಕೊಡಬೇಕು. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ರಿಟರ್ನ್ ಸ್ಪೀಚು ಮಾಡಬೇಕಾದ ಪರಿಸ್ಥಿತಿ ಬಂತು. ಎಲ್ಲ ಗೌರವ ಮಾಡಿ ಹಂಗೆ ಈ ಮೂಡದು ಅಷ್ಟೇ, ಅವರು ಪ್ರಚಾರ ಅವರ ಪಾರ್ಟಿ. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ, 9945650048. ಸುಟ್ಟೋಗ್ತಾ ಇತ್ತು ಅನ್ನೋ ದೃಷ್ಟಿಯಿಂದ ಅವರು ದಳದವರು ಇಬ್ಬರು ಒಂದಾದರು. ಒಂದಾಕೊಳ್ಳಿ ರಾಜಕೀಯದಲ್ಲಿ ಇವೆಲ್ಲ ಸಾಧ್ಯತೆ ಏನು ಬೇಕಾದ್ರೂ ಆಗ್ತದೆ. ಅವ್ರ ಪಾರ್ಟಿ ಇರ್ತದೋ, ಇವರು ಅಪ್ಪರ್ಜಿ ಆಯ್ತದೋ, ಅವ್ರ ಮರ್ಜಿ ಆಯ್ತದೋ, ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಅವ್ರ ಅದಕ್ಕೆ ಅವರು ಅದಕ್ಕೆ ಅವ್ರ ಕಾಲದಲ್ಲೇ ನಡೆಸಿದಂಥ ಹಗರಣಗಳು. ನಮ್ಮ ಬೈತಿ ಸುರೇಶ್ ಅವ್ರು ಹೇಳ್ತಾ ಇದ್ರು, ನಾನೆಲ್ಲ ಬಿಚ್ಚಿರ್ತೀನಿ ಅಂತ. ಅದಕ್ಕೆ ಅವಕಾಶ ಕೊಡ್ತೀನಿ. ಅದಕ್ಕೆ ಈಗ ಅವರು ಪಾದಯಾತ್ರೆ ಮಾಡಿಸ್ಕೊಟ್ಟಿದ್ದಾರೆ. ನಾವು ಅವ್ರದೆಲ್ಲ ಕಂಪ್ಲೀಟ್ ಏನೇನಿದೆ, ಅವ್ರ ಕಾಲದಲ್ಲಿ ಯಾರು ಎಷ್ಟೈ ತೊಗೊಂಡಿದ್ದಾರೆ, ಏನು ತೊಗೊಂಡಿದ್ದಾರೆ, ಎಲ್ಲ ನಾವು ಕೊಡ್ತೀವಿ. ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಒಂದು ಮಾತು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನೇ ಪಾದಯಾತ್ರೆ ಮಾಡ್ತೀವಿ, ಮುಖ್ಯಮಂತ್ರಿ ಕುಟುಂಬದ್ದು ಒಂದಷ್ಟು ಸೈಟನ್ನು, ಅವರ ಜಮೀನನ್ನು ಮೂಡ ಅವರು ಕಬಳಿಸ್ಕೊಂಡಿದ್ದಾರೆ, ಎನ್ಕ್ರೋಚ್. ಅದನ್ನು ನೋಟಿಫಿಕೇಶನ್ ಮಾಡಿಕೊಂಡಿಲ್ಲ. ಹಿಂದೆ ಯಾರೋ ನೋಟಿಫಿಕೇಶನ್ ಜಮೀನನ್ನು ಡಿನೋಟಿಫೈ ಮುಗಿದೋಗಿದೆ. ಅದಾದಮೇಲೆ ಅವ್ರ ಕುಟುಂಬದವರು ಯಾರಾದರೂ ಭಯ ಮಾಡಿದ್ದಾರೆ, ಒಂದು ಹೆಣ್ಣು ಮಗಳಿಗೆ ಕುಂಕುಮಕ್ಕೆ ದಾನ ಮಾಡಿದ್ದಾರೆ. ಮೂಡಾರವರು ಆ ಹೇಳ್ದೇ ಅನ್ಕ್ರೋಚ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಒಂದು ರೆಸೊಲ್ಯೂಷನ್ ಮಾಡಿಕೊಂಡು ಸರ್ಕಾರದಲ್ಲಿ ಒಂದು ನಿಯಮ ಇದೆ, ಯಾವುದಾದ್ರು ರಸ್ತೆಗೆ ಯಾವುದಾದ್ರು ವಿಚಾರಕ್ಕೆ ನೋಟಿಫಿಕೇಷನ್ ಆಗದೆ ಅಪ್ಲಿಕೇಶನ್ ಆಗದೆ ತೆಗೆದುಕೊಂಡಿದ್ರೆ ಅವ್ರಿಗೆ ಪರಿಹಾರ ಕೊಡಬೇಕು, ಸರಮಾನವಾದ ಪರಿಹಾರ ಕೊಡಬೇಕು ಅಂತೇಳಿ ನಿಯಮ ಇದೆ. ಕೆಲವು ಕಡೆ 50-50 ಕೊಡ್ತಾರೆ, ಕೆಲವು 100% ಕೊಡ್ತಾರೆ, ಕೆಲವು 30% ಕೊಡ್ತಾರೆ ಇದೆ. ಆ ರೀತಿ ಅವರು ಕೇಳಿಕೊಂಡು ಕಾರ್ಪೊರೇಷನ್ ಅವರು ಮೂಡ ಅವರು ಇಬ್ಬರು ಕೂಡ ಒಳಗೊಂಡಿಕೆ ಮಾಡಿಕೊಂಡು ಅವ್ರಿಗೆ 50-50 ಸೈಟ್ ಕೊಟ್ಟಿದ್ದಾರೆ.
ಇಲ್ಲೇ ಕೊಡಬೇಕು ಅಂತ ಅವರೇನು ಕೇಳಿಲ್ಲ. ಅವ್ರು ಕೊಟ್ಟಿದ್ದಾರೆ, ಅವ್ರು ಇಷ್ಟ ಆಗಿದೆ. ಇದೇನು ಯಾರು ಆಸ್ತಿಗೂ ಇವರೇನು ಹೋಗಿರಲಿಲ್ಲ. ಬಿ ಜೆ ಪಿ ಇವರು ಗೌರ್ಮೆಂಟ್ ಇದ್ದಾಗ ಇದು ಸುಮಾರು ನೂರಾರು ಸ್ಟೇಟ್ಗಳು ತೆಗೆದುಕೊಂಡಿದ್ದಾರೆ. ಇವರು ಬೇರೆಯವರು ಹಿಂಗೆ ತೆಗೆದುಕೊಂಡಿದ್ದಾರೆ. ನಾನು ಈಗ ಮಾತಾಡಿಕೊಂಡಿದ್ದ ಸಂಬಂಧಪಟ್ಟಂಥ ಮಂತ್ರಿಗಳು ಅದನ್ನು ಬಿಗಿ ಮಾತಾಡ್ತಾರೆ. ನಾನು ಇನ್ಫಾರ್ಮೇಷನ್ ನಾನು ತೆಗೆದುಕೊಳ್ತಾ ಇದ್ದೇನೆ. ಇವರು ವಿಚಾರದಲ್ಲಿ ಕೊಡ್ತಾ ಇದ್ದೇನೆ. ಇವರು ಯಾವುದು ಇವ್ರ ಆಸ್ತಿಗೆ ಇವರು ಹೇಳಿದ್ದಾರೆ, ನಮ್ಮ ಆಸ್ತಿ ತಗೊಂಡ್ಬಿಟ್ಟಿದ್ದೆ ನೀವು, ನಮ್ಮ ಪರಿಹಾರ ಕೊಡಿ. ಪರಿಹಾರನ ಬೇರೆ ಅವ್ರಿಗೆ ಇಚ್ಛೆ ಪಟ್ಟಂಥ ಲೇಔಟ್ನಲ್ಲಿ ಅವರೇ ಆಫರ್ ಮಾಡಿ ಇವ್ರಿಗೆ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ನಾನು ಚೌಕಟ್ಟಿನಲ್ಲೇ ಎಲ್ಲ ನಡೆದಿದೆ. ಇಲ್ಲಿ ಯಾವ ಹಗರಣ ಇದು ಎರಡು ವರ್ಷದಿಂದಲೇ ಪೇಪರ್ಗಳಲ್ಲಿ ಬಂದಿದೆ. ಈಗ ಮುಖ್ಯಮಂತ್ರಿಗಳ ಹೆಸರಿಗೆ ಅವರ ಪಾಪ್ಯುಲಾರಿಟಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಈ ಹಗರಣಗಳನ್ನೆಲ್ಲ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದರೆ ಇಡೀ ದೇಶದಲ್ಲೇ ಇದು ಬಿಗ್ಗೆಸ್ಟ್ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿ ಇರೋಂಥದ್ದು.